ಸಾಯಿ ಟಿವಿಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದಾದಲ್ಲಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಮಸ್ಯೆಗಳನ್ನ ಬಗೆಹರಿಸಬೇಕು ಹೋಬಳಿ ಹಂತದಲ್ಲಿ ಅಂದ್ಬಿಟ್ಟು ರೆವಿನ್ಯೂದು ಜೊತೆಯಲ್ಲಿ ಆ ಪಂಚಾಯತಿಗೆ ಸಂಬಂಧಪಟ್ಟಿರುವಂತದ್ದು ಸ್ಮಶಾನಕ್ ದಾರಿ ಇಲ್ಲ, ಸ್ಮಶಾನಕ್ ಜಾಗ ಇಲ್ಲ, ಸರ್ವೆ ಮಾಡಿಕೊಡ್ಬೇಕು ಅಂತ ಮೇಜರ್ ಇಶ್ಯೂಸ್ನ ನಾವು ಸಾಲ್ವ್ ಮಾಡೋಣ ಅಂತ. ಪಂಚಾಯತಿ ಹಂತದ್ದು ಕುಡಿಯೋ ನೀರಿನ ಸಮಸ್ಯೆ ಬರುತ್ತೆ, ಯಾಕಂದ್ರೆ ನೀರಿನ ಅಂದ್ರೆ ಮಾರ್ಚ್ ಏಪ್ರಿಲ್ಗೆ ನಮ್ಗೆ ಕುಡಿಯೋ ನೀರಿನ ಅಭಾವ ಆಗ್ಬಾರ್ದು ಅಂತ ನಾವ್ ಈ ಭಾಗದಲ್ಲಿ 5-7 ಪಂಚಾಯತಿಯನ್ನ ಗಮನದಲ್ಲಿ ಇಟ್ಕೊಂಡು ಕುಡಿಯೋ ನೀರಿನ ಅಭಾವ ಮತ್ತೆ ಸಾರ್ವಜನಿಕವಾಗಿ ಕುಂದುಕೊರತೆಗಳು, ಅದಾದ್ಮೇಲೆ ಗ್ಯಾರಂಟಿ ಯೋಜನೆಗಳಲ್ಲಿ ಇನ್ನೂ ಏನ್ ಕುಂದುಕೊರತೆಗಳಿದಾವೆ ಅಂತಂದ್ಬಿಟ್ಟು ಮೇಜರ್ ಆಗಿ ರೆವಿನ್ಯೂದು ರೈತರಿಗೆ ಏನೇನು ಸಂಬಂಧಪಟ್ಟಿರುವಂತ ಸಮಸ್ಯೆಗಳ ಬಗ್ಗೆ ಇವತ್ತು ವಿಶೇಷವಾಗಿ ನಾವಿದನ್ನ ನಮಗ್ ಇವಾಗ January 1st-2nd ಸಮಸ್ಯೆ ಇಲ್ಲ, ಕುಡಿಯೋ ನೀರಿನ ಅಭಾವ ಬೋರ್ವೆಲ್ಸ್ ಇನ್ನೂ ಬಂದಿಲ್ಲ. ಬಟ್ ನಾವು ಮಾರ್ಚ್ ಏಪ್ರಿಲ್ಗೆ ನಾವೊಂದು ಮಾಹಿತಿ ತಗೊಂಡಿರುವಂತದ್ದು ಪ್ರಕಾರ ಅಂದ್ರೆ ನೀರ್ ಕಡಿಮೆ ಆಗುತ್ತೆ ಅನ್ನುವಂತ ಒಂದು ಸ್ಟಾಟಿಸ್ಟಿಕ್ಸ್ ತಗೊಂಡಿರೋ ಪ್ರಕಾರ ನಮ್ಮ ಇಡೀ ಗ್ರಾಮೀಣ ಭಾಗದಲ್ಲಿ 83 ರೀಡ್ರಿಲ್ ಮಾಡೋದಕ್ಕೆ ನಮ್ಗೆ DC ಪರ್ಮಿಷನ್ ಸಿಕ್ಕಿದೆ. ಅದೇ ತರ ನಗರ ಭಾಗದಲ್ಲೂ ಕೂಡ 62 ನಗರ ಭಾಗದಲ್ಲಿ 62 ಗ್ರಾಮೀಣ ಭಾಗದಲ್ಲಿ 83 ಅಪ್ರೂವಲ್ ಸಿಕ್ಕಿದೆ. ಅದು ಡ್ರಾಟ್ ಅಂತ ಡಿಕ್ಲೇರ್ ಮಾಡಿದ್ರಲ್ಲ ಡಿಸೆಂಬರ್ ಅಲ್ಲಿ, ಆ ಸಂಬಂಧವಾಗಿ ನಮ್ಗೆ ಎರಡು ಕಡೆ ಒಂದು 150-160 ಬೋರ್ವೆಲ್ಸ್ಗೆ ರೀಡ್ರಿಲ್ಗೆ DC ಹೆಡ್ ಆಫ್ ಅಕೌಂಟ್ ಇಂದ ಈ 2 ತಿಂಗಳಲ್ಲಿ ಡ್ರಿಲ್ ಮಾಡ್ತಾರೆ. ಅದ್ ಸ್ವಲ್ಪ ಕುಡಿಯೋ ನೀರಿನ ಅಭಾವನ ಸುಧಾರಿಸೋದು. ಬರ ಪರಿಹಾರ ಅಂದ್ರೆ ಕುಡಿಯೋ ನೀರು ಮತ್ತೆ ಹಸುಗಳದ್ದು ಎಲ್ಲ ಮೇವು ಅಂತ ಇಂಥದ್ದೆಲ್ಲ ಸುಧಾರಿಸೋದಕ್ಕೋಸ್ಕರ ಕೆಲವೊಂದು ಮೀಟಿಂಗ್ ಮಾಡಿಸಿದ್ದಾರೆ. ಸೊ ಅದ್ರಲ್ಲಿ ಒಂದು ಎರಡು ನಾನು ತಹಸೀಲ್ದಾರು ಇಬ್ರು ಖುದ್ದಾಗಿ ಮಾಡಿದೀವಿ. ಹಸುಗಳಿಗೆಲ್ಲ ಮೇವಿನ ಸಮಸ್ಯೆ ಆಗ್ಬಾರ್ದು, ರೈತರನ್ನ ಹೇಗೆ ನಿಭಾಯಿಸಬೇಕು, ಈ ಮೇವರ್ಗು ಕೂಡ ಜೂನ್ ವರ್ಗು ಅಲ್ಲ ಮಾರ್ಚ್ ಏಪ್ರಿಲ್ ಮೇ 3 ತಿಂಗಳನ್ನ ಅಭಾವ ಅಂತಾನೆ ಕನ್ಸಿಡರ್ ಮಾಡಿ ಯಾವ ತರ ಅದನ್ನ ನಿಭಾಯಿಸಬೇಕು ಅಂತ 1-2 ಸಭೆನ ಮಾಡಿದೀವಿ. ಅದರಲ್ಲಿ ಜಾಗೃತಿ ವಹಿಸಿ ನಾವು ಲಿಸ್ಟ್ ಫಸ್ಟ್ ಅಲ್ಲೇ ಕೊಟ್ಟಿದೀವಿ ಕುಡಿಯೋ ನೀರಿಂದು ಒಂದು ವಿಚಾರಕ್ಕೆ. ಅದು ಬರೀ ಹಳ್ಳಿಗಳಲ್ಲೇ ಅಲ್ಲ, ಜಾನುವಾರುಗಳಿಗೂ ಕೂಡ ಕುಡಿಯೋ ನೀರಿನ ಸಮಸ್ಯೆ ಆಗ್ಬಾರ್ದು ಅಂತ ದೂರದೃಷ್ಟಿಯಿಂದ ಮಾಡಿರೋದು. ಇವತ್ತು ವಿಶೇಷವಾಗಿ ಜನಸಾಮಾನ್ಯರ ಬದ್ದೇ ಇರುವಂತ ಸಮಸ್ಯೆಗಳಿಗೆ ಕುತ್ಕೊಳ್ಳೋಣ, ಪರಿಹಾರ ಹುಡ್ಕೋಣ. ಅಲ್ಲೇ ಇದ್ರೆ ಪ್ರತಿ ಸತಿ ಅಲ್ಲಿ ಹುಡ್ಕೊಂಡ್ ಬರ್ತಾರೆ ಜನ. ಹೋಬಳಿ ಹಂತದಲ್ಲಿ ಕುತ್ಕೊಳ್ಳೋಣ, ಒಂದು 5-6 ಪಂಚಾಯತಿಗೆ ಅನುಕೂಲ ಆಗುವಂತ ಜಾಗದಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಎಲ್ಲಾ ಡಿಪಾರ್ಟ್ಮೆಂಟ್ ಕೂತಿದೀವಿ. ಎಷ್ಟು ಅರ್ಜಿಗಳು ಮತ್ತೆ ಜನತಾ ದರ್ಶನ ಮಾಡುವಂತ ಸಂದರ್ಭದಲ್ಲಿ ಎಷ್ಟು ಅರ್ಜಿ ಬಂದಿದೆ, ನಾವು ಎಷ್ಟು ಅರ್ಜಿ ಬಂದಿದೆ ಖಂಡಿತವಾಗೂ ಅದ್ರಲ್ಲಿ ಎಷ್ಟೋ ಸಮಸ್ಯೆಗಳು, ಹೌದು ಎಷ್ಟೋ 80% ಇತ್ಯರ್ಥ ಆಗಿದೆ. ಕೆಲವೊಂದು ಸಮಸ್ಯೆಗಳು ಎಲ್ಲಿರುತ್ತೆ ಅಂದ್ರೆ ಕೋರ್ಟ್ ಅಲ್ಲಿ ಇರುವಂತವನ್ನ ನಾವು ಇತ್ಯರ್ಥ ಮಾಡಕ್ ಆಗಲ್ಲ. ರೆವಿನ್ಯೂ ಮ್ಯಾಟರ್ಸ್ ಅಲ್ಲಿ ಯಾರು ಅಪ್ಲಿಕೆಂಟ್ ಏನಿರ್ತಾನೆ ಕೋರ್ಟ್ ಹೋಗಿರ್ತಾನೆ, ಅಪ್ಲಿಕೆಂಟ್ ಯಾರು ಕೋರ್ಟ್ ಹೋಗಿರ್ತಾರೆ ಅಂತ ಸಮಸ್ಯೆಗಳನ್ನ ನಾವು ಬಗೆಹರಿಸಕ್ಕೆ ಆಗಲ್ಲ. ಅದಾದ್ಮೇಲೆ ಜಾಗ ದುರಸ್ತಿ ವಿಚಾರವಾಗಿ ಇನ್ನೊಂದು ಏನೇನ್ ಸಮಸ್ಯೆಗಳಿದಾವೆ ರವೀಂದ್ರದು, ಸೂಕ್ಷ್ಮ ಅತಿ ಸೂಕ್ಷ್ಮ ಇರೋದನ್ನ ಮಾತ್ರ ಪೆಂಡಿಂಗ್ ಇಟ್ಟು ಮಿಕ್ಕಿದ ಯಾವ್ಯಾವ ಇತಿಮಿತಿಗೆ ಬರುತ್ತೆ ಅವನ್ನ ಬಗೆಹರಿಸುವಂತ ಎಲ್ಲಾ ಪ್ರಯತ್ನ. ಸಾಗುವಳಿ ಚೀಟಿ ಕೊಟ್ರಲ್ಲ ಅವ್ರದೆಲ್ಲ ಕಥ ಮಾಡ್ತೀವಿ ನಾವು. ಈಗ ಆಯ್ತು, ಇವಾಗ ಮಾಡ್ತೀವಿ, ನೆಕ್ಸ್ಟ್ ಕಮಿಟಿ ಕುತ್ಕೊಳ್ಳಿಲ್ವಲ್ಲ, ನಮ್ಗೆ ಸರ್ಕಾರದಿಂದ ಕಮಿಟಿ ಆಗಿರೋದು ಮೊನ್ನೆ ಅಷ್ಟೇ. ಫಸ್ಟ್ ಮೀಟಿಂಗ್ ಆದಾಗ ಯಾರಿಗಿಂದ ಸಾಗುವಳಿ ಕೊಟ್ಟಿದ್ವಿ ಅದು ಫಸ್ಟ್ ಅಜೆಂಡಾ ಅಲ್ಲಿ ತಗೊಂಡು ಅವ್ರದೆಲ್ಲ ಖಾತಾದ ಏನೇನ್ ಸಮಸ್ಯೆ ಇದೆ ಅವ್ರು ಮತ್ತೆ ಓಡಾಡಬಾರ್ದು ವರ್ಷಾನ್ಗಟ್ಲೆ, ಅದನ್ನೇ ಪ್ರಿಯಾರಿಟಿ ಅಲ್ಲಿ ಮಾಡ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಯಾರ್ದ್ ಪೆಂಡಿಂಗ್ ಇತ್ತು, 53 ಪೆಂಡಿಂಗ್ ಇದೆ, 57 ಯಾರ್ದ್ ಪೆಂಡಿಂಗ್ ಇದೆ, ಬೇರೆ ಬೇರೆ ಎಲ್ಲಾ ಸಮಸ್ಯೆಗಳು ಕೂಡ ನಾವು ಈಗ ಹಂತ ಹಂತವಾಗಿ ಇದಕ್ಕೆ ಮುಂಚೆ ಸ್ವಲ್ಪ ನಮ್ಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ದು ನಮ್ಗೆ ರೆಕಾರ್ಡ್ ರೂಮ್ ಕರೆಕ್ಟ್ ಆಗಿ ಶಿಫ್ಟ್ ಆಗಿರ್ಲಿಲ್ಲ, ಅದ್ರದ್ದು ಅರ್ಧ ಸಮಸ್ಯೆಯಿಂದ ಎಷ್ಟೊಂದು ಕೆಲಸ ಡಿಲೇ ಆಗ್ತಾ ಇತ್ತು. ಈಗ ಆಲ್ಮೋಸ್ಟ್ ನಮ್ದು ರೆಕಾರ್ಡ್ ರೂಮ್ 99% ಶಿಫ್ಟ್ ಆಗಿದೆ, ಏನು ಬೇರೆ ಸಮಸ್ಯೆಗಳಿರೋದಿಲ್ಲ. ನಾವು ಕೂಡ ವಾರ್ಡ್ ಫುಟಲ್ಲಿ ಕೆಲಸ ಮಾಡುವಂತ ಉದ್ದೇಶ ಇಟ್ಕೊಂಡಿದೀವಿ, ಮಾಡ್ತೀವಿ, ಜನ ಪರವಾಗಿ ನಿಂತು ಕೆಲಸ ಮಾಡ್ಬೇಕು ಅನ್ನೋ ಅಂತ ಕಳಕಳಿಯಿಂದ ಮಾಡ್ತೀವಿ. ಎಸ್, ಧನ್ಯವಾದ.